ಸೌದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಬದಲಾವಣೆಯ ಗಾಳಿ ಬೀಸಿದೆ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಜನ ಕಾಂಗ್ರೆಸ್ ಅಭ್ಯರ್ಥಿ ವಿಶ್ವಾಸ್ ವೈದ್ಯ ಅವರ ಕಡೆ ವಾಲಿದ್ದಾರೆ ಅಂತ ಹೇಳಿ ಜನ ಮಾತನಾಡುತ್ತಿದ್ದಾರೆ. ಈ ಕುರಿತು ಸ್ವತಃ ವಿಶ್ವಾಸ್ ವೈದ್ಯ ಅವರೇ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಜೊತೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ವಿಧಾನಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗು ಪಡಿತಾ ಇದೆ. ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ಈ ಬಾರಿ ಶತಾಯಗತಾಯ ಅಧಿಕಾರದ ಗದ್ದುಗೆ ಇರಬೇಕು ಅಂತೇಳಿ ನಾನಾ ರೀತಿಯ ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಗಡಿ ಜಿಲ್ಲೆ ಬೆಳಗಾವಿಯ 18 ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವ ಕೈಕಮಲ ನಾಯಕರು ಏನು ಒಳ ರೀತಿಯಾದಂಥ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಕಾಂಗ್ರೆಸ್ ಮೈಲ್ಗೈ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾನು ದಿವಂಗತ ಆನಂದ್ ಮಾಮನಿ ಪ್ರತಿನಿಧಿಸುವಂಥ ಸೌದತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿಶ್ವಾಸ್ ವೈದ್ಯ ಅವರು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ಈ ಬಾರಿ ಅವರಿಗೆ ಒಲವಿದೆ ಅನ್ನುವಂಥದ್ದು, ಏನು ಮತಯಾಚನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಒಲವು ಬರ್ತಾ ಇದೆ ಅಂತ ಅವ್ರನ್ನ ಸರ್ ಇವತ್ತು ಮತಯಾಚನೆ ಮಾಡ್ತಾ ಇದ್ದೀರ, ಜನರ ರೆಸ್ಪಾನ್ಸ್ ಆಗಿದೆ ಸರ್? ನಮ್ಮ ಸೌದತ್ತೆಲ್ಲವ ಮತಕ್ಷೇತ್ರದ ಜನರ ಒಲವು ಕಾಂಗ್ರೆಸ್ ಕಡೆ ಸರ್. ಎಲ್ಲರೂ ಬದಲಾವಣೆಯನ್ನು ಬಯಸಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಹೊಸ ಮುಖ ಕೂಡ ಬಯಸ್ತಾ ಇದ್ದಾರೆ. ನಾವು ಮಾಡಿರ್ತಕ್ಕಂಥ ಸಮಾಜ ಸೇವೆಯನ್ನು ಎಲ್ಲರೂ ಹೊಗಳಿ ಕೊಂಡಾಡ್ತಾ ಇದ್ದಾರೆ. ಪ್ರತಿ ಗ್ರಾಮದಲ್ಲಿ ಹೋದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರ ಹುಮ್ಮಸ್ಸನ್ನು ನೋಡಿದರೆ ಈ ಸಾರಿ ಬದಲಾವಣೆ ಕ್ರಾಂತಿಯಾಗಿ ಸೌದತ್ತಿಯಲ್ಲಿ ಕಾಂಗ್ರೆಸ್ ಬಾವುಟ ಹಾರೋದು ನಿಶ್ಚಿತ ಅಂತ. ಒಂದು ನಿಮ್ಮಲ್ಲಿ ಏನು ಬಂಡಾಯ ಎದ್ರು ಜೆ ಡಿ ಎಸ್ ಹೋದ್ರು, ಇದೆಲ್ಲ ಒಂದು ಕಡೆ ನಿಮಗೆ ಮೈನಸ್ ಆಗುತ್ತಾ ಪ್ಲಸ್ ಆಗುತ್ತೆ? ನಮಗೆ ಭಾಳ ಬೆನಿಫಿಟ್ ಆಗೈತೆ ಸರ್. ಕಾಂಗ್ರೆಸ್ನಾಗಿರುವಂಥ ಕಾಂಗ್ರೆಸ್ ಬಂಡಾಯ ನಿಂತಿದ್ರೆ ನಮಗೆ ಪ್ರಾಬ್ಲಮ್ ಆಗ್ತಿದ್ರೆ, ಈಗ ಜೆ ಡಿ ಎಸ್ಗೆ ಹೋಗ್ಯಾರಾದ್ಮೇಲೆ ಏನು ಸಮಸ್ಯೆನೇ ಇಲ್ಲ. ಕಾಂಗ್ರೆಸ್ನೇ ಕಾಂಗ್ರೆಸ್ ಮಾಡೋರು ಕಾಂಗ್ರೆಸ್ನಾಗ ಉಳಿದಾರ, ಮತ್ತು ಮೇಲೆ ನಮ್ಮದೇ ಆದಂಥ ವೈಯಕ್ತಿಕ ನಮ್ಮ ವೋಟ್ ಬ್ಯಾಂಕ್ನೂ ಇದೆ. ಹೀಗಾಗಿ ನಮಗೆ ಏನು ಪ್ರಾಬ್ಲಮ್ ಇಲ್ಲ, ಕ್ಲಿಯರ್ ನಮಗೇನು ಕ್ಲಿಯರ್ ಅನ್ನಿಸ್ತಾ ಇದೆ ಸರ್. ಬಿ ಜೆ ಪಿ ನಾಯಕರು ಅಳದು ತೂಗಿ ಈಗ ದಿವಂಗತ ಆನಂದ್ ಮಾಮನಿಯವರ ಪತ್ನಿ ಕೊಟ್ಟಿದ್ದಾರೆ, ಅನುಕಂಪದ ಅಲೆ ವರ್ಕೌಟ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ, ಇದ್ರ ಬಗ್ಗೆ ಏನು ಹೇಳಿ ಸರ್? ಮೊನ್ನೆ ನಡೆದಂಥ ಸಿದ್ದರಾಮಯ್ಯನವರ ಬೃಹತ್ ಸಮಾವೇಶದಲ್ಲಿ ಸವದತ್ತಿ ತಾಲೂಕಾ ಕ್ರೀಡಾಂಗಣದಲ್ಲಿ ಕೂಡ ನಾನು ಸ್ಪಷ್ಟ ಮಾಡಿದ್ದೀನಿ, ಈ ಚುನಾವಣೆ ಕಣ್ಣೀರಿನ ಚುನಾವಣೆ ಆಗಬಾರದು, ಈ ಚುನಾವಣೆ ಅಭಿವೃದ್ಧಿಯ ಚುನಾವಣೆ ಆಗಬೇಕು. ಸತತ 15 ವರ್ಷಗಳಿಂದ ಒಂದೇ ಕುಟುಂಬದ ಒಂದು ಏನು ಆಡಳಿತವನ್ನು ನೋಡಿ ಇಲ್ಲಿ ಆಗಿರುವಂಥ ಅಭಿವೃದ್ಧಿಯಿಂದ ಕುಂಠಿತವಾಗಿರುವಂಥ ಕ್ಷೇತ್ರ. ಮತ್ತು ಈ ಬಾರಿ ಬೇರೆ ಒಂದು ಹೊಸ ಮುಖ ಮಾಡೋ ಮುಖಾಂತರ ಸೌದತ್ತಿಯ ಜನತೆ ಒಂದು ನನ್ನನ್ನು ಭಾಳಷ್ಟು ಒಂದು ಇದ್ರ ಮಾಡ್ತಾ ಇದ್ದಾರೆ. ಈ ಸಾರಿ ನಮಗೆ ಕಾಂಗ್ರೆಸ್ಗೆ ಭಾಳಷ್ಟು ಬೆಂಬಲ ಸಿಗ್ತಾ ಇದೆ. ಗೆಲುವಿನ ಅಂತರ ಎಷ್ಟರ ಮಟ್ಟಕ್ಕೆ, ಮತಗಳ ಅಂತರ ಎಷ್ಟು ನಿರೀಕ್ಷೆ ಮಾಡಿ? ಮಿನಿಮಮ್ 25,000. ಇದಿಷ್ಟು ವಿಶ್ವಾಸ್ ವೈದ್ಯ ಅವರ ಮಾತು. ಕಣ್ಣೀರಿನ ರಾಜಕಾರಣ ಮಾಡೋದು ಬೇಡ, ಅಭಿವೃದ್ಧಿಯ ರಾಜಕಾರಣ ಮಾಡಲಿ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಬಂಡಾಯ ನಾಯಕರು ಪರಿಣಾಮ ಬೀರೋದಿಲ್ಲ. ಈ ಬಾರಿ ಶತಾಯಗತಾಯ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂಥ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಣ್ಣಪ್ಪ ಬಾರ್ಕಿ, ಪವರ್ ಟಿವಿ, ಬೆಳಗಾವಿ.